ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತ ಈ ಹಿಂದೆ ನಾನು ತಿಳಿಸಿದ್ದೆ ಸಮಾಸದ ಬಗ್ಗೆ ಇಲ್ಲಿ ವಿಡಿಯೋವನ್ನು ಮಾಡ್ತೀನಿ ಅಂತ ಹಾಗಾಗಿ ಸಮಾಸದ ಬಗ್ಗೆ ಇಲ್ಲಿ ವಿಡಿಯೋವನ್ನು ಮಾಡ್ತಿದ್ದೀನಿ ಮುಖ್ಯವಾಗಿ ಈ ಒಂದು ಸಮಾಸ ಏನಿದೆ ಇದರ ಬಗ್ಗೆ ಎರಡು ವಿಡಿಯೋಗಳನ್ನು ಮಾಡ್ತೀನಿ ಸ್ನೇಹಿತರೆ ಎರಡು ಇರ್ತದೆ ಇದರಲ್ಲಿ ಇದು ಭಾಗ ಒಂದಾಗ್ಯದ ಭಾಗ ಒಂದಿದು ಇನ್ನು ಭಾಗ ಎರಡರಲ್ಲಿ ಕೂಡ ಉಳಿದ ಸಮಾಸಗಳನ್ನು ತಿಳಿದುಕೊಳ್ಳೋಣ ಭಾಗ ಒಂದರಲ್ಲಿ ನಾವು ಮುಖ್ಯವಾಗಿ ಏನು ತಿಳ್ಕೊಳ್ಳೋಣ ಅಂತಂದರೆ ಸಮಾಸ ಅಂದ್ರೇನು ಸಮಾಸದ ಪರಿಚಯ ವಿಗ್ರಹವಾಕ್ಯ ಅಂತಂದ್ರೇನು ಸಮಾಸದಲ್ಲಿ ಕಂಡುಬರುವಂತಹ ನಿಯಮಗಳು ಸಮಾಸದ ವಿಧಗಳು ಕೆಲವು ಸಮಾಸಗಳ ಬಗ್ಗೆ ತಿಳ್ಕೊಳ್ಳೋಣ ಇನ್ನು ಭಾಗ ಒಂದಾಗಿತ್ತು ಭಾಗ ಎರಡರಲ್ಲಿ ಉಳಿದಂತಹ ಸಮಾಸಗಳ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ಇನ್ನು ಸಮಾಸಗಳನ್ನು ಹೇಗೆ ಸುಲಭವಾಗಿ ಕಂಡುಹಿಡಿಯೋದು ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಓಕೆ ಹಾಗಾದರೆ ಬನ್ನಿ ಮುಖ್ಯವಾಗಿ ಸಮಾಸ ಮುಖ್ಯವಾಗಿ ಸಮಾಸ ಅಂದ್ರೇನು ಸಮಾಸ ಎರಡು ಅಥವಾ ಅನೇಕ ಪದಗಳು ಎರಡು ಅಥವಾ ಅನೇಕ ಪದಗಳು ಅರ್ಥಕ್ಕೆ ಅನುಸಾರವಾಗಿ ಸೇರಿ ಮಧ್ಯದಲ್ಲಿರುವಂತಹ ವಿಭಕ್ತಿ ಪ್ರತ್ಯಯವನ್ನು ಲೋಪ ಮಾಡಿಕೊಂಡು ಒಂದು ಪದ ಆಗೋದನ್ನು ಸಮಾಸ ಅಂತ ಕರಿತೀವಿ ಸ್ನೇಹಿತರೆ ಸಮಾಸ ಅಂತ ಕರಿತೀವಿ ಸಮಾಸದಲ್ಲಿ ಮೊದಲನೇ ಪದವನ್ನು ಪೂರ್ವ ಪದ ಅಂತ ಕರೀತಾರೆ ಎರಡನೇ ಪದವನ್ನು ಉತ್ತರ ಪದ ಅಂತ ಕರೆದ್ರೆ ಎರಡೂ ಪದಗಳು ಸೇರಿಕೊಂಡು ಉಂಟಾಗುವಂತಹ ಪದವೇ ಸಮಾಸ ಪದ ಅಥವಾ ಸಮಸ್ತ ಪದ ಆಗಿರ್ತದೆ ಹೇಗೆ ಸಂಧಿ ಒಳಗಡೆ ಪೂರ್ವ ಪದ ಉತ್ತರ ಪದ ಎರಡು ಸೇರಿಕೊಂಡು ಸಂಧಿ ಪದ ಆಗುತ್ತೋ ಹಾಗೆ ಇಲ್ಲಿ ಸಮಾಸದಲ್ಲಿ ಪೂರ್ವ ಪದ ಉತ್ತರ ಪದ ಇವೆರಡೂ ಸೇರಿಕೊಂಡು ಉಂಟಾಗುವಂಥದ್ದೇ ಸಮಾಸ ಪದ ಅಥವಾ ಸಮಸ್ತ ಪದ ಅಂತ ಕರಿತೀವಿ ಸಂಧಿಗಳಲ್ಲಿ ಏನಾಗುತ್ತೆ ಎರಡು ಪದಗಳು ಅಕ್ಷರಗಳು ಕೂಡುವಿಕೆಯಿಂದ ಸಂಧಿ ಉಂಟಾದ್ರೆ ಸಮಾಸಗಳಲ್ಲಿ ಏನಾಗುತ್ತೆ ಎರಡು ಅಥವಾ ಅನೇಕ ಪದಗಳು ಕೂಡುವಿಕೆಯಿಂದ ಈ ಸಮಾಸಗಳು ಉಂಟಾಗ್ತವೆ ಇನ್ನು ಸಮಾಸ ಪದದಲ್ಲಿ ಪೂರ್ವೋತ್ತರ ಪದಗಳೆರಡೂ ಕೂಡ ಅರ್ಥವತ್ತಾಗಿರ್ತವೆ ಪದ ಮತ್ತು ಪ್ರತ್ಯಯಗಳು ಸೇರಿಕೊಳ್ಳುವಿಕೆಂದ ನಾಮಪದ ಮತ್ತು ಕ್ರಿಯಾಪದಗಳು ಉಂಟಾದರೆ ಪದಪದಗಳು ಸೇರಿ ಏನಾಗುತ್ತೆ ಸಮಾಸ ಪದಗಳಾಗ್ತವೆ ಹಾಂ ಇನ್ನು ವಿಗ್ರಹವಾಕ್ಯ ಅಂತ ಕರಿತೀವಿ ಏನು ವಿಗ್ರಹವಾಕ್ಯ ಅಂತಂದರೆ ಈ ಸಮಾಸ ಪದವನ್ನು ಬಿಡಿಸಿ ಬರೆಯುವುದನ್ನು ವಿಗ್ರಹವಾಕ್ಯ ಅಂತ ಕರಿತೀವಿ ಉದಾಹರಣೆಗೆ ಕಲ್ಲುಗಾಣ ಪರೀಕ್ಷೆಯಲ್ಲಿ ಕೊಡ್ತಾರೆ ಕಲ್ಲುಗಾಣ ಗಾಣ ಇದರ ವಿಗ್ರಹವಾಕ್ಯವನ್ನು ತಿಳಿಸಿರಿ ಅಥವಾ ವಿಗ್ರಹ ರೂಪವನ್ನು ತಿಳಿಸಿರಿ ವಿಗ್ರಹ ರೂಪ ಅಂತ ತಿಳಿಸಿರಿ ಅಂತ ಕೊಟ್ಟಾಗ ಏನು ಮಾಡಬೇಕು ಕಲ್ಲು ಅಧಿಕ ಗಾಣ ಅಥವಾ ಕಲ್ಲಿನ ಅದಕ್ಕೆ ಗಾಣ ಅಂತ ಕೂಡ ಹೇಳ್ತೀವಿ ಕಲ್ಲಿನ ಅದಕ್ಕೆ ಗಾಣ ಕಲ್ಲು ಗಾಣ ಅಂತ ಹೇಳ್ತೀವಿ ಹಾಗಾಗಿ ಇದನ್ನ ಬಿಡಿಸಿ ಬರಿತೀವಲ್ಲ ಇದನ್ನ ಏನಂತ ಕರಿತೀವಿ ಅಂದ್ರೆ ವಿಗ್ರಹವಾಕ್ಯ ಅಥವಾ ವಿಗ್ರಹ ರೂಪ ಅಂತ ಕರಿತೇವೆ ಸರಿನಾ ಈ ಪೂರ್ವ ಪದ ಮತ್ತು ಉತ್ತರ ಪದಗಳನ್ನ ಅರ್ಥಕ್ಕೆ ಅನುಸಾರವಾಗಿ ಬಿಡಿಸುವಂತದ್ದೇ ವಿಗ್ರಹವಾಕ್ಯ ವಿಗ್ರಹ ರೂಪ ಆಗಿರ್ತದ ಸಮಾಸದಲ್ಲಿ ಕೆಲವು ನಿಯಮಗಳನ್ನ ಕಾಣ್ತೀವಿ ಸಮಾಸದಲ್ಲಿ ಕೆಲವು ನಿಯಮಗಳು ಆ ನಿಯಮಗಳನ್ನ ನಾವು ಸರಿಯಾಗಿ ತಿಳ್ಕೊಂಡ್ರೆ ಸಮಾಸಗಳನ್ನು ಬಿಡಿಸೋದು ಬಹಳ ಸುಲಭವಾಗ್ತದೆ ಸ್ನೇಹಿತರೆ ಬಹಳ ಆಗ್ತದೆ ನೋಡ್ಬೋದು ಸಮಾಸದ ನಿಯಮಗಳು ಮೊದಲೇದಾಗಿ ನೋಡ್ಬೋದು ಪೂರ್ವೋತ್ತರ ಪದಗಳಲ್ಲೂ ಒಂದು ಭಾಷೆಗೆ ಸೇರಿದವುಗಳಾಗಿರಬೇಕು ಹೌದಾ ಪೂರ್ವೋತ್ತರ ಏನಿರ್ತವಲ್ಲ ಪೂರ್ವ ಮತ್ತು ಉತ್ತರ ಪದಗಳು ಎರಡೂ ಕೂಡ ಒಂದೇ ಭಾಷೆಗೆ ಸೇರಿದಂತಹ ಪದಗಳಾಗಿರಬೇಕು ಉದಾಹರಣೆಗೆ ಕನ್ನಡದ ಪದಗಳು ಎರಡೂ ಸೇರಿಕೊಂಡು ಕನ್ನಡ ಸಮಾಸ ಆಗುವಂಥದ್ದು ಸಂಸ್ಕೃತ ಎರಡು ಪದಗಳು ಪೂರ್ವದಲ್ಲಿ ಸಂಸ್ಕೃತ ಉತ್ತರ ಪದದಲ್ಲಿ ಕೂಡ ಸಂಸ್ಕೃತ ಪದಗಳು ಸೇರಿಕೊಂಡು ಸಂಸ್ಕೃತ ಸಮಾಸ ಆಗತ್ತ ಕನ್ನಡ ಪದ ಮತ್ತು ಸಂಸ್ಕೃತ ಪದ ಎರಡೂ ಸೇರಿದಾಗ ಅರಿ ಸಮಾಸ ಆಗತ್ತ ಅರಿ ಸಮಾಸವನ್ನ ನಾವು ಮಾಡಬಾರ್ದು ಅನ್ನುವಂಥದ್ದು ನಿಯಮ ಇದೆ ಹೌದಾ ಅರಿ ಸಮಾಸವನ್ನ ವೈರಿ ಸಮಾಸ ಅಂತ ಕರೀತಾರೆ ಅದನ್ನ ಮಾಡಬಾರ್ದು ಅಂತ ಹೇಳ್ತಾರೆ ಆದರೆ ಈ ಹಿಂದೆ ಮಾಡಿದಂತಹ ಒಂದು ಸಮಾಸಗಳು ಏನು ಅರಿ ಸಮಾಸ ಇರ್ತಾವಲ್ಲ ಕೆಲವು ಕವಿಗಳು ಮಾಡಿರ್ತಾರೆ ಅಂತಹ ಅರಿ ಸಮಾಸವನ್ನ ದೋಷ ಅಂತ ನಾವು ತಿಳಿಬಾರದು ಅನ್ನೋದನ್ನ ಸಮಾಸದ ನಿಯಮ ಹೇಳ್ತದ ಮುಂದಿನದಾಗಿ ಪದವಿ ಪ್ರಶಸ್ತಿ ಬಿರುದುಗಳನ್ನ ಬಿಡಿಸಿ ಬರಿಬಾರದು ಅವುಗಳನ್ನು ಬಿಡಿಸಿ ಬರೆಯೋದಕ್ಕೆ ಬರೋದಿಲ್ಲ ಮತ್ತೆ ಇವುಗಳನ್ನ ಅರಿ ಸಮಾಸ ಅಂತ ಕೂಡ ತಿಳಿಬಾರದು ಇನ್ನ ಅರಿ ಸಮಾಸಕ್ಕೆ ಕೆಲವು ಉದಾಹರಣೆಗಳಂತಂದ್ರೆ ಈಗ ಪದವಿ ಆಗಿರ್ ಆಗಿರ್ಬೋದು ರಾಷ್ಟ್ರಪತಿ ದಳಪತಿ ಮಂಗಳಾರತಿ ಹೋದಾ ಈ ರಾಯಕೋಳಾಹಳ ಅಂಕ ತ್ರಿಣೇತ್ರ ಮಳೆಗಾಲ ಇವೆಲ್ಲವುಗಳು ಕೂಡ ಏನಪ್ಪ ಅಂದ್ರೆ ಇವುಗಳನ್ನು ಆ ಸಮಾಸ ಮಾಡಲಿಕ್ಕೆ ಬರಂಗಿಲ್ಲ ಇವು ಅರಿ ಸಮಾಸಕ್ಕೆ ಆಗಿರ್ತವೆ ಅರಿ ಸಮಾಸಗಳಿವು ಇನ್ನು ಕರ್ಮಧಾರೆಯ ಕ್ರಿಯಾ ದ್ವಿಗು ಮತ್ತು ಗಮಾಕ ಸಮಾಸಗಳಿಗೆ ಅರಿ ಸಮಾಸದ ನಿಯಮ ಅನ್ವಯಿಸುವುದಿಲ್ಲ ಅರಿ ಸಮಾಸದ ನಿಯಮ ಬರೋದಿಲ್ಲ ಅನ್ನುವಂಥದ್ದು ಈ ಒಂದು ಸಮಾಸಗಳಿಗೆ ನೆಕ್ಸ್ಟು ಈ ಸಮಾಸದ ಭೇದ ಮತ್ತು ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ ಸಮಾಸದ ಭೇದ ಮತ್ತು ಲಕ್ಷಣಗಳು ಅಂತಕ್ಕಂಥದ್ದು ಇವುಗಳನ್ನು ತಿಳಿತಾ ಹೋದ್ರಿ ಅಂತಂದರೆ ಆ ಸಮಾಸಗಳನ್ನು ಕಂಡು ಹಿಡಿಯೋದು ಉತ್ತರಿಸೋದು ನಿಮ್ಗೆ ಸುಲಭವಾಗ್ತದೆ ಸಮಾಸ ಆಗೋದು ಯಾವುದ್ರ ನಡುವೆ ಎರಡು ಪದಗಳ ನಡುವೆ ಎರಡು ಪದಗಳ ನಡುವೆ ಸಮಾಸ ಉಂಟಕತಿ ಈ ಕನ್ನಡದಲ್ಲಿ ಮುಖ್ಯವಾಗಿ ಐದು ಪದಗಳಿದ್ದು ಅವುಗಳಂತಂದರೆ ನಾಮಪದ ಸರ್ವನಾಮ ಗುಣವಾಚಕ ಕ್ರಿಯಾಪದ ಮತ್ತು ಅವ್ಯಯಗಳು ಹೌದಾ ಈ ನಾಮಪದ ಸರ್ವನಾಮ ಗುಣವಾಚಕ ಕ್ರಿಯಾಪದ ಮತ್ತು ಅವ್ಯಯಗಳಿರ್ತಾವಲ್ಲ ಈ ಐದು ಪದಗಳು ಬಹಳ ಮುಖ್ಯ ಇವುಗಳಲ್ಲಿ ನಾಮಪದವು ಮುಖ್ಯವಾಗಿದ್ದು ಉಳಿದ ಪದಗಳು ಏನಾಗುತ್ತವೆ ನಾಮಪದಗಳೊಂದಿಗೆ ಸೇರಿ ಏನಾಗ್ತವೆ ಕೆಲವು ಸಮಾಸಗಳು ಉಂಟಾಗ್ತವೆ ಹಾಗಾದರೆ ಯಾವ್ಯಾವ ಸಮಸ್ಯೆಗಳು ಹೇಗೆ ಉಂಟಾಗ್ತವೆ ಇಲ್ಲಿ ನೋಡ್ಬೋದು ಸಮಾಸದ ಭೇದಗಳು ಒಂದೇದಾಗಿ ನಾಮಪದ ಮತ್ತು ನಾಮಪದಗಳು ಸೇರಿಕೊಂಡಾಗ ಅಲ್ಲಿ ಎಂಥ ಸಮಾಸಗಳು ಉಂಟಾಗ್ತವೆ ಅಂತಂದರೆ ತತ್ಪುರುಷ ಸಮಾಸ ದ್ವಂದ್ವ ಸಮಾಸ ಭರುವ ಈ ಸಮಾಸ ಉಂಟಾಗ್ತಿ ಅಂದರೆ ಪೂರ್ವ ಪದದಲ್ಲೂ ಕೂಡ ನಾಮಪದ ಉತ್ತರ ಪದದಲ್ಲೂ ನಾಮಪದ ಇತ್ತು ಅಂತಂದ್ರೆ ಅವುಗಳು ಯಾವ ಸಮಸ್ಯೆಗಳಾಗಿರ್ತವೆ ತತ್ಪುರುಷ ಆಗಿರುತ್ತೆ ದ್ವಂದ್ವ ಆಗಿರುತ್ತೆ ಇಲ್ಲ ಬಹುರ್ವಿ ಆಗಿರುತ್ತೆ ಇನ್ನು ಪೂರ್ವ ಪದದಲ್ಲಿ ಸರ್ವನಾಮ ಇದ್ದು ಉತ್ತರ ಪದದಲ್ಲಿ ನಾಮಪದ ಅಂತಂದ್ರೆ ಅದು ಗಮಕ ಸಮಾಸ ಆಗಿರ್ತದೆ ಸ್ನೇಹಿತರೆ ಗಮಕ ಸಮಾಸ ಇನ್ನ ಪೂರ್ವ ಪದದಲ್ಲಿ ವಿಶೇಷಣ ಇದ್ದು ಉತ್ತರ ಪದದಲ್ಲಿ ನಾಮಪದ ಇತ್ತಂದ್ರೆ ಅದು ಕರ್ಮಧಾರೆಯ ಸಮಾಸ ಕರ್ಮಧಾರೆಯ ಸಮಾಸ ಅಂತ ಹೇಳ್ತೀವಿ ಬಿಳಿಯಾದ ಕೊಡೆ ಬೆಳ್ಗೊಡೆ ಹಿರಿದಾದ ಮರ ಹೆಮ್ಮರ ಈ ಥರ ವಿಶೇಷಣ ಪೂರ್ವ ಪದದಲ್ಲಿ ಕಂಡು ಬರಬೇಕು ಉತ್ತರ ಪದದಲ್ಲಿ ನಾಮಪದ ಇತ್ತಂದರೆ ಅದು ಕರ್ಮಧಾರೆಯ ಸಮಾಸ ಇನ್ನು ಪೂರ್ವ ಪದದಲ್ಲಿ ನಾಮಪದ ಇದ್ದು ಉತ್ತರ ಪದದಲ್ಲಿ ಕ್ರಿಯಾಪದ ಇತ್ತಂದರೆ ಅದು ಕ್ರಿಯಾ ಸಮಾಸ ಬಹಳ ಸುಲಭ ಕ್ರಿಯೆ ಏನಾದರೂ ಉತ್ತರ ಪದದಲ್ಲಿ ಕಂಡು ಬಂತು ಅಂದರೆ ಅದನ್ನು ನೀವು ಕಣ್ಣು ಮಚ್ಕೊಂಡು ಕ್ರಿಯಾ ಸಮಾಸ ಅಂತ ಗುರುತಿಸ್ಕೊಳ್ಳಿ ಇನ್ನು ನಂತರ ಸಂಖ್ಯಾವಾಚಕ ಪೂರ್ವಪದ ಸಂಖ್ಯಾವಾಚಕವಾಗಿದ್ದು ಉತ್ತರ ಪದ ನಾಮಪದ ಇತ್ತಂದರೆ ಅದು ದ್ವಿಗು ಸಮಾಸವಾಗಿರ್ತದೆ ದ್ವಿಗು ಸಮಾಸ ಇಮ್ಮಡಿ ಎರಡು ಅದಕ್ಕೆ ಮಡಿ ಇಮ್ಮಡಿ ಅಂತಕ್ಕಂಥದ್ದು ಅಲ್ಲಿ ಎರಡು ಅನ್ನುವಂಥದ್ದು ಸಂಖ್ಯಾವಾಚಕ ಹಾಗಾಗಿ ಪೂರ್ವಪದ ಸಂಖ್ಯಾವಾಚಕ ಇರಬೇಕು ಉತ್ತರ ಪದ ನಾಮಪದ ಇದ್ದ ಇತ್ತು ಅಂತಂದರೆ ಅದು ದ್ವಿಗು ಸಮಾಸವಾಗಿರ್ತದೆ ನಂತರದಲ್ಲಿ ಪೂರ್ವಪದ ನಾಮಪದ ಇರಬೇಕು ಇನ್ನು ಉತ್ತರ ಪದ ಅವ್ಯಯ ಆಗಿತ್ತು ಅಂದರೆ ಅದು ಅಂಶಿ ಸಮಾಸವಾಗಿರ್ತದೆ ಅಂಶಿ ಸಮಾಸ ಹಿಂದಲೆ ತಲೆಯ ಅದಕ್ಕೆ ಹಿಂದೆ ಹಿಂದಲೆ ಈ ಥರ ಸರಿನಾ ನಂತರದಲ್ಲಿ ಸ್ನೇಹಿತರೆ ಸಮಾಸದ ಲಕ್ಷಣಗಳು ಸಮಾಸದ ಲಕ್ಷಣಗಳು ಪೂರ್ವಪದ ಅರ್ಥ ಪ್ರಧಾನವಾಗಿತ್ತು ಅಂತಂದರೆ ಸಮಾಸಗಳನ್ನು ನಾವು ಪದಗಳನ್ನು ಬಿಡಿಸ್ತಾ ಇರ್ತೀವಿ ಅದರಲ್ಲಿ ಪೂರ್ವಪದದ ಅರ್ಥ ಪ್ರಧಾನವಾಗಿ ಸಮಾಸ್ತ ಪದ ಅಥವಾ ಸಮಾಸ ಪದದಲ್ಲಿ ಬಂತು ಅಂದರೆ ಅದು ಅಂಶಿ ಸಮಾಸವಾಗಿರ್ತದೆ ಫಾರ್ ಎಕ್ಸಾಂಪಲ್ ಹಿಂದೆಲೆ ಹೇಳ್ತೀವಿ ಹಿಂದೆಲೆ ಇಲ್ಲಿ ತಲೆಯ ತಲೆಯ ಅದಕ್ಕೆ ಹಿಂದೆ ಹಿಂದೆಲೆ ಅಂತ ಹೇಳ್ತೇವೆ ನಾವು ಸೊ ಇಲ್ಲೇನಾಯಿತು ಪೂರ್ವ ಪದದ ಅರ್ಥ ಪ್ರಧಾನವಾಗಿತ್ತು ಅಂದರೆ ಇದನ್ನು ಅಂಶಿ ಸಮಾಸ ಅಂತ ನಾವು ಹೇಳ್ತೀವಿ ನಂತರದಲ್ಲಿ ಉತ್ತರ ಪದದ ಅರ್ಥ ಪ್ರಧಾನವಾದದ್ದು ಆಗಿತ್ತು ಅಂದರೆ ಅದು ತತ್ಪುರುಷ ಸಮಾಸ ಕರ್ಮಧಾರೆಯ ಗಮಕ ಕ್ರಿಯಾ ದ್ವಿಗು ಸಮಾಸಗಳಾಗಿರ್ತವೆ ಉತ್ತರ ಪದದ ಅರ್ಥ ಪ್ರಧಾನವಾಗಿರಬೇಕು ಉಭಯ ಉಭಯ ಅಂದ್ರೇನು ಪೂರ್ವ ಪದ ಉತ್ತರ ಪದ ಎರಡು ಎರಡು ಪದಗಳ ಅರ್ಥ ಸಮ ಪ್ರಧಾನವಾಗಿತ್ತು ಅಂದರೆ ಅದು ದ್ವಂದ್ವ ಸಮಾಸ ಇನ್ನು ಪೂರ್ವ ಪದ ಉತ್ತರ ಪದ ಇವೆರಡನ್ನು ಬಿಟ್ಟು ಬೇರೊಂದು ಪದ ಅಂದರೆ ಸಮಸ್ತ ಪದದಲ್ಲಿ ಬೇರೊಂದು ಪದ ಒಂದು ಅರ್ಥ ಪ್ರಧಾನವಾಗಿತ್ತು ಅಂದರೆ ಅದು ಬಹುರ್ವಿಹಿ ಸಮಾಸ ಆಗಿರ್ತದ ಇದು ಸಮಾಸದ ಪ್ರಮುಖ ಲಕ್ಷಣಗಳು ಇವುಗಳನ್ನು ತಿಳ್ಕೊಳ್ಳಿ ಸ್ನೇಹಿತರೆ ನಂತರದಲ್ಲಿ ಸಮಾಸದ ವಿಧಗಳು ಸಮಾಸದಲ್ಲಿ ಕಂಡುಬರುವಂತಹ ಪ್ರಮುಖ ವಿಧಗಳನ್ನ ಇಲ್ಲಿ ನಾವು ನೋಡ್ಬೋದು ತತ್ಪುರುಷ ಸಮಾಸ ಸ್ನೇಹಿತರೆ ತತ್ಪುರುಷ ಸಮಾಸ ಇವುಗಳನ್ನ ನೆನಪಿಟ್ಕೊಳ್ಳಿ ಪೂರ್ವ ಪದದಲ್ಲಿ ನಾಮಪದ ಬರ್ತದೆ ಉತ್ತರ ಪದದಲ್ಲೂ ಕೂಡ ನಾಮಪದ ಬರ್ತದೆ ಎಣೆದು ಕರ್ಮಧಾರೆಯ ಸಮಾಸ ಪೂರ್ವಪದದಲ್ಲಿ ವಿಶೇಷಣ ಉತ್ತರ ಪದದಲ್ಲಿ ನಾಮಪದ ಬರ್ತದ ಕ್ರಿಯಾ ಸಮಾಸ ಪೂರ್ವಪದದಲ್ಲಿ ನಾಮಪದ ಉತ್ತರ ಪದದಲ್ಲಿ ಕ್ರಿಯಾಪದ ಬರ್ತದ ದ್ವಿಗು ಸಮಾಸ ಪೂರ್ವಪದದಲ್ಲಿ ಸಂಖ್ಯಾವಾಚಕ ಸಂಖ್ಯವಾಚಕ ಉತ್ತರ ಪದದಲ್ಲಿ ನಾಮಪದ ಗಮಕ ಸಮಾಸ ಪೂರ್ವಪದದಲ್ಲಿ ಸರ್ವನಾಮ ಅಥವಾ ಪ್ಲ ಉತ್ತರ ಪದದಲ್ಲಿ ನಾಮಪದ ಅದೇ ರೀತಿಗೆ ಕೆಲವೊಂದು ಸಲ ಪೂರ್ವಪದದಲ್ಲಿ ಕೃದಂತ ಮತ್ತು ಉತ್ತರ ಪದದಲ್ಲಿ ನಾಮಪದ ಬರ್ತದೆ ಅಂಶಿ ಸಮಾಸ ಅಂಶೀ ಅಂಶ ಭಾವದಿಂದ ಉಂಟಾಗುವಂಥದ್ದು ನಂತರದಲ್ಲಿ ದ್ವಂದ್ವ ಬಹುರ್ವೀಹಿ ಸಮಾಸಗಳು ಬರ್ತವೆ ಸರಿನಾ ಹಾಗಾದರೆ ಇಲ್ಲಿ ನಾವು ಮೊದಲೇದಾಗಿ ತತ್ಪುರುಷ ಸಮಾಸವನ್ನು ತಿಳಿದುಕೊಳ್ಳೋಣ ತತ್ಪುರುಷ ಸಮಾಸ ಮುಖ್ಯವಾಗಿ ಪೂರ್ವ ಪದದಲ್ಲಿ ನಾಮಪದ ಇರಬೇಕು ಉತ್ತರ ಪದದಲ್ಲೂ ಕೂಡ ನಾಮಪದ ಇರಬೇಕು ಸಮಾಸ ಉಂಟಾಗುವಾಗ ಸಮಾಸ ಆಗುವಾಗ ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ದು ಪೂರ್ವ ಪದದ ಅರ್ಥವು ಉತ್ತರ ಪದದ ಅರ್ಥಕ್ಕೆ ಅಧೀನವಾಗಿದ್ದರೆ ಅಧೀನವಾಗಿದ್ರೆ ಅದೇನಾಗತ್ತಾ ತತ್ಪುರುಷ ಸಮಾಸ ಅಂತ ಕರೆಸ್ಕೊಂತದ ಹೌದಾ ಇಲ್ಲಿ ಪ್ರಧಾನ ಅಂತಂದ್ರೇನು ಕ್ರಿಯಾಪದೊಡನೆ ಆಗೋದು ಎಂದರ್ಥ ಕ್ರಿಯಾಪದದೊಡನೆ ಅನ್ವಯವಾಗುವುದು ಈ ರೀತಿಯಾಗುವಂತಹ ಸಮಯದಲ್ಲಿ ಎರಡು ಪದಗಳು ನಾಮಪದಗಳೇ ಆಗಿರ್ತವೆ ಪೂರ್ವ ಪದವು ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ವಿಭಕ್ತಿ ಪ್ರತ್ಯಯಗಳನ್ನು ಹೊಂದಿರೋದರಿಂದ ಏನು ಮಾಡ್ತಾರೆ ಆ ಒಂದು ವಿಭಕ್ತಿಗಳ ಹೆಸರಿನಲ್ಲಿ ಈ ಒಂದು ತತ್ಪುರುಷ ಸಮಾಸವನ್ನು ಕರೆಯಲಾಗ್ತದೆ ಫಾರ್ ಎಕ್ಸಾಂಪಲ್ ಷಷ್ಠಿ ತತ್ಪುರುಷ ಸಮಾಸ ಪಂಚಮಿ ತತ್ಪುರುಷ ಸಮಾಸ ಈ ರೀತಿ ಅದನ್ನು ಹೇಳ್ತೇವೆ ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನು ನಾವು ನೋಡಬಹುದು ಕಲ್ಲಿನ ಅದಿ ಗಾಣ ಕಲ್ಲು ಗಾಣ ಅಂತಕ್ಕಂಥದ್ದು ಕಲ್ಲಿನ ಪೂರ್ವ ಪದದ ಕೊನೆಗೆ ಯಾವ ಸ್ವರ ಬಂತು ಯಾವುದು ವಿಭಕ್ತಿ ಬಂತು ಅಂದರೆ ಅ ಅಬ್ ಅ ಬಂತ ಹಾಗಾಗಿ ವಿಭಕ್ತಿ ಪ್ರತಿಯಾವುದು ಷಷ್ಠಿ ಹಾಗಾಗಿ ಇದನ್ನು ಷಷ್ಠಿ ತತ್ಪುರುಷ ಸಮಾಸ ಅಂತ ಕರೆದ್ವಿ ತಲೆಯಲ್ಲಿ ಅದಕ್ಕೆ ನೋವು ನೋವು ಅಂತಕ್ಕಂಥದ್ದು ತಲೆಯಲ್ಲಿ ಅಲ್ಲಿ ಬಂತ ಅಲ್ಲಿ ಅಂದ್ರೆ ಯಾವುದು ಸಪ್ತಮಿ ಸಪ್ತಮಿ ತತ್ಪುರುಷ ಸಮಾಸ ಅಂತ ಕರೆದ್ವಿ ಹೌದಾ ಊರಿಗೆ ಗೌಡ ಊರ ಗೌಡ ಇಲ್ಲಿ ಊರಿಗೆ ಅನ್ನುವಂಥದ್ದು ನಾಮಪದ ಗೌಡ ಎಂತಕ್ಕಂಥದ್ದು ನಾಮಪದ ಇವೆರಡೂ ಸೇರಿಕೊಂಡು ಊರ ಗೌಡ ಆಯ್ತು ಹೌದಾ ಇಲ್ಲಿ ಊರಿಗೆ ಗೆ ಅಲ್ಲಿ ಯಾವುದು ಬಂತು ಚತುರ್ಥಿ ಅನ್ನೋದು ಬಂತಪ್ಪ ಹಾಗಾಗಿ ಚತುರ್ಥಿ ತತ್ಪುರುಷ ಸಮಾಸ ಅಂತ ಕರೆದ್ವಿ ತತ್ಪುರುಷ ಸಮಾಸ ಅಂದ್ರೂ ಸರಿ ಚತುರ್ಥಿ ತತ್ಪುರುಷ ಸಮಾಸ ಅಂದರೂ ಕೂಡ ಸರಿ ಅದು ಉತ್ತರನ ಆಗಿರ್ತದ ಇನ್ನು ಕಣ್ಣು ಕುರುಡ ಕೆಲವರೆಲ್ಲ ಹೆಂಗೆ ಬಿಡಿಸಿರಿ ಕಣ್ಣು ಕುರುಡ ಈ ರೀತಿ ಬಿಡಿಸಿರಿ ಹಾಗೆ ಬಿಡಿಸಬಾರ್ದು ಕಣ್ಣಿನಿಂದ ಕುರುಡ ಯಾವುದರಿಂದ ಕುರುಡ ಅವನು ಕಣ್ಣಿನಿಂದ ಕುರುಡ ಆದ ಇಂದ ಬಂತಪ್ಪ ತೃತೀಯ ತತ್ಪುರುಷ ಸಮಾಸ ಈ ಥರ ಬಿಡಿಸ್ಬೇಕು ಸಮಾಸ ಪದಗಳನ್ನು ದೇವ ಮಂದಿರ ದೇವ ಮಂದಿರ ಹೆಂಗೆ ಬಿಡಿಸ್ತೀವಿ ದೇವರ ಅಧಿಕ ಮಂದಿರ ಎಂಥ ಮಂದಿರದು ದೇವರದ ಮಂದಿರ ಹಾಗಾಗಿ ದೇವರ ಅಧಿಕ ಮಂದಿರ ದೇವ ಮಂದಿರ ಅಂತಕ್ಕಂಥದ್ದು ಇಲ್ಲಿ ಅ ಬಂತು ಅ ಅಂತಂದ್ರೆ ಏನು ಷಷ್ಠಿ ಷಷ್ಠಿ ತತ್ಪುರುಷ ಸಮಾಸ ಇದಾಗಿರ್ತದ ಇನ್ನು ವ್ಯಾಘ್ರ ಭಯ ಅಂತಕ್ಕಂಥದ್ದು ವ್ಯಾಘ್ರ ಅಂದ್ರೆ ಹುಲಿ ಹೌದಾ ವ್ಯಾಘ್ರನ ದೆಸೆಯಿಂದ ಅದಿಕ್ ಭಯ ಅಂತ ಆಗ್ತದ ಸೊ ಹಾಗಾಗಿ ಇದನ್ನ ವ್ಯಾಘ್ರ ಭಯ ಅಂತ ಕರಿತೀವಿ ಇದು ಪಂಚಮಿ ತತ್ಪುರುಷ ಸಮಾಸವಾಗಿರ್ತದ ನಂತರದಲ್ಲಿ ರಾಜನ ದಿಕ್ಪುತ್ರ ರಾಜಪುತ್ರ ಅಂತಕ್ಕಂಥದ್ದು ಷಷ್ಠಿ ತತ್ಪುರುಷ ಹಗಲಿನಲ್ಲಿ ಕನಸು ಹಗಲು ಕನಸು ಅಂತಕ್ಕಂಥದ್ದು ಅಲ್ಲಿ ಬಂತು ಸಪ್ತಮಿ ವಿಭಕ್ತಿ ಬರ್ತದ ಹಾಗಾಗಿ ಸಪ್ತಮಿ ತತ್ಪುರುಷ ಸಮಾಸ ಪುರುಷರಲ್ಲಿ ಉತ್ತಮ ಪುರುಷೋತ್ತಮ ಅಂತಕ್ಕಂಥದ್ದು ಪುರುಷೋತ್ತಮ ಹೇಗೆ ಬಿಡಿಸ್ತೀವಿ ಪುರುಷರಲ್ಲಿ ಉತ್ತಮ ಅಲ್ಲಿ ಬಂತು ಸಪ್ತಮಿ ತತ್ಪುರುಷ ಸಮಾಸ ಇದಾಗಿರ್ತದ ಓಕೆ ನಂತರದಲ್ಲಿ ಸ್ನೇಹಿತರೆ ಕರ್ಮಧಾರೆಯ ಸಮಾಸ ಕರ್ಮಧಾರೆಯ ಸಮಾಸ ಅನ್ನುವಂಥದ್ದು ಏನಿದೆ ಅಲ್ಲ ಇಲ್ಲಿ ವಿಶೇಷಣ ಪೂರ್ವ ಪದದಲ್ಲಿ ಕಂಡು ಬಂದರೆ ಉತ್ತರ ಪದದಲ್ಲಿ ನಾಮಪದ ಕಂಡು ಬರ್ತದೆ ಈ ಪೂರ್ವೋತ್ತರ ಪದಗಳೇನದಲ್ಲ ಅಂದ್ರೆ ಪೂರ್ವ ಮತ್ತು ಉತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮಾನವಾಗಿದ್ದು ವಿಶೇಷಣ ಅಥವಾ ವಿಶೇಷ ಸಂಬಂಧದಿಂದ ಕೂಡಿ ಆಗುವ ಸಮಾಸಕ್ಕೆ ನಾವು ಕರ್ಮಧಾರೆಯ ಸಮಾಸ ಅಂತ ಕರಿತೀವಿ ಇದರಲ್ಲಿ ಉತ್ತರ ಪದದ ಅರ್ಥ ಪ್ರಧಾನವಾಗಿರ್ತದೆ ಉತ್ತರ ಪದದ ಅರ್ಥ ಪ್ರಧಾನವಾಗಿರುವಂಥದ್ದು ಕರ್ಮಧಾರೆಯ ಸಮಾಸ ಆಮೇಲೆ ಇಲ್ಲಿ ಇಲ್ಲಿ ಏನಂತಂದ್ರೆ ಮುಖ್ಯವಾಗಿ ಆದ ಅನ್ನುವಂಥ ಪದ ವಿಶೇಷಣ ಹೊಂದಿರ್ತದೆ ವಿಶೇಷಣ ಏನಾಗಿರ್ತದೆ ಆದ ಎನ್ನುವಂಥ ಪದವನ್ನು ಹೊಂದಿರ್ತದೆ ಇದರಿಂದ ನಾವು ಸುಲಭವಾಗಿ ಈ ಕರ್ಮಧಾರೆಯ ಸಮಾಸವನ್ನ ಗುರುತಿಸ್ಕೋಬಹುದು ಉದಾಹರಣೆಗಳನ್ನು ನೋಡೋಣ ಹಿರಿದು ಅದಕ್ಕೆ ಜೇನು ಹೆಜ್ಜೆನು ಇದನ್ನು ಹಿರಿದು ಅದಕ್ಕೆ ಜೇನು ಹೆಜ್ಜೆನು ಅಂತ ಕೂಡ ಕರೀತಾರೆ ಹಿಂಗೆ ಕೆಲವು ಸನ್ ಏನು ಮಾಡ್ತಾರೆ ಹಿರಿದಾದ ಹಿರಿದಾದ ಜೇನು ಹೆಜ್ಜೆನು ಈ ಥರನೂ ಬಿಡಿಸ್ತಾರೆ ತಪ್ಪಿಲ್ಲ ಆದ ಅನ್ನೋದು ಬಂತಲ್ಲ ತಪ್ಪಿಲ್ಲ ಮೆಲ್ಲಿತು ಅದಕ್ಕೆ ನೋಡಿ ಮೆಲ್ನುಡಿ ಮೆಲ್ಲಿತು ತೂ ಆಗಬೇಕು ಮೆಲ್ಲಿದು ಅಂತಾಗಿದೆ ಮೆಲ್ಲಿತ್ತು ಅದಕ್ಕೆ ನೋಡಿ ಮೆಲ್ನುಡಿ ಅನ್ನುವಂಥದ್ದು ಇಲ್ಲಿ ವಿಶೇಷಣ ಇದೆ ಹೇಳಿ ನಾವು ಪದ ಇದೆ ಹೌದಾ ಇನ್ನು ಹಳೆಯದಾದ ಕನ್ನಡ ಹಳೆಗನ್ನಡ ಅಂತಕ್ಕಂಥದ್ದು ಹಳೆಯದಾದ ಕನ್ನಡ ಹಳೆಗನ್ನಡ ಆದ ಅನ್ನುವಂಥದ್ದು ಬಂದಿದೆ ಹೊಸದಾದ ಅದಿಕ್ ಕನ್ನಡ ಹೊಸಗನ್ನಡ ಆದ ಹಿರಿದು ಅದಿಕ್ ಮರ ಹೆಮ್ಮರ ಹೀಗೆ ಬಿಡಿಸಿದ್ರು ಸರಿ ಹಿರಿದಾದ ಅದಿಕ್ ಮರ ಹೆಮ್ಮರ ಹೀಗೆ ಬಿಡಿಸಿದ್ರು ಸರಿ ಆದ ಅನ್ನುವಂಥದ್ದು ಬಂತು ಹೆಚ್ಚಾಗಿ ಕರ್ಮಧಾರೆಯ ಸಮಾಜದಲ್ಲಿ ವಿಶೇಷಣ ಏನಿರುತ್ತಲ್ಲ ಆದ ಅನ್ನುವಂತಹ ಪದವನ್ನ ಒಳಗೊಂಡಿರ್ತದೆ ಬಿಳಿ ಅದಿಕ್ತಾವರೆ ಬೆಳ್ದಾವರೆ ಬಿಳಿಯಾದ ಅದಿಕ್ತಾವರೆ ಬೆಳ್ದಾವರೆ ಎರಡು ಕೂಡ ಸರಿನೇ ಇನಿದು ಅಧಿಕ್ ಸರ ಇಂಚರ ಇನಿತು ಅದಿಕ್ ಸರ ಇಂಚರ ಇನಿತು ಅಂತಲೂ ಕೂಡ ಹೇಳಬಹುದು ನಿಡಿದಾದ ತೋಳು ನಿಡಿತೋಳು ನಿಡಿದ ಅದಿಕ್ ಉಸಿರು ಉಸಿರು ಕೆಂಪಾದ ಅಧಿಕ ತಾವರೆ ಕೆಂದಾವರೆ ಕೆಂಪಾದ ಅದಿಕ್ ನಾಲಗೆ ಕೆನ್ನಾಲಿಗೆ ಇವೆಲ್ಲವುಗಳು ಕೂಡ ಕರ್ಮಧಾರೆಯ ಸಮಾಸ ಆಗಿರುತ್ತೆ ಕರ್ಮಧಾರೆಯ ಸಮಾಸ ಹೇಗೆ ಹಿಡಿತೀರಿ ಪೂರ್ವ ಪದದಲ್ಲಿ ವಿಶೇಷಣ ಇರುತ್ತೆ ಉತ್ತರ ಪದದಲ್ಲಿ ನಾಮಪದ ಇರುತ್ತೆ ಪೂರ್ವ ಪದದಲ್ಲಿರುವಂತಹ ವಿಶೇಷಣ ಹೆಚ್ಚಾಗಿ ಆದ ಎನ್ನುವಂತಹ ಪದವನ್ನ ಒಳಗೊಂಡಿರುತ್ತೆ ಹೀಗೆ ಬಂದ್ರೆ ಅದು ಕರ್ಮಧಾರೆಯ ಸಮಾಸ ಯಾವುದು ಕರ್ಮಧಾರೆಯ ಸಮಾಸ ಸ್ನೇಹಿತರೆ ಸ್ನೇಹಿತರೆ ಇದಿಷ್ಟಾಗಿತ್ತು ಇವತ್ತಿನ ಈ ಒಂದು ತರಗತಿ ಓಕೆ ನಾಳೆ ಇನ್ನಷ್ಟು ಉತ್ತಮ ಮಾಹಿತಿಗಳೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಭಾಗ ಎರಡರಲ್ಲಿ ಭಾಗ ಎರಡು ಸರಿನಾ ಸೊ ಭಾಗ ಎರಡರಲ್ಲಿ ಇನ್ನಷ್ಟು ಸಮಾಸಗಳನ್ನು ಬಿಡಿಸೋಣ ಇಲ್ಲಿ ನಾವು ಇವತ್ತಿನ ದಿವಸ ಏನು ಮಾಡಿದ್ವಿ ಸಮಾಸಗಳ ಪರಿಚಯ ಸಮಾಸದ ಒಂದು ಲಕ್ಷಣಗಳು ಸಮಾಸದ ನಿಯಮಗಳು ಆಮೇಲೆ ಸಮಾಸಗಳನ್ನು ಯಾವ ರೀತಿ ಕಂಡುಹಿಡಿಯೋದು ತತ್ಪುರುಷ ಕರ್ಮಧಾರ ಇಷ್ಟನ್ನು ಮಾತ್ರ ಬಿಡಿಸಿದ್ದೀವಿ ನಾಳೆ ಉಳಿದಂತಹ ಸಮಾಸಗಳ ಬಗ್ಗೆ ಒಂದೊಂದಾಗಿ ಸವಿಸ್ತಾರವಾಗಿ ತಿಳಿತಾ ಹೋಗೋಣ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನು ತಿಳಿಸೋದನ್ನು ಮರಿಬೇಡಿ ಕಮೆಂಟ್ ಮೂಲಕ ತಿಳಿಸಿ ಆಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಓಕೆ ಲೈಕ್ ಮಾಡಿ ಆಮೇಲೆ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಮತ್ತು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಇದೇ ರೀತಿಯಾಗಿ ನಿಮಗೋಸ್ಕರ ಈ ಒಂದು ಕನ್ನಡ ವಿಷಯದ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೀನಿ ಅದೇ ರೀತಿಯಾಗಿ ಜೊತೆಗೆ ಕ್ವೆಶನ್ಸ್ ಕೂಡ ಹಾಕ್ತಾ ಇರ್ತೀನಿ ಅದನ್ನು ಕೂಡ ನೋಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಧನ್ಯವಾದಗಳು